ಪತ್ ಪತ್ನಿಯವರು ಅವರು ನಿಯಮ್ಮ ಅಂತ ಹೇಳ್ಬಿಟ್ಟು ಅವರು ಬೆಂಗಳೂರು ಒಳಗೆ ಹೊಸಕೋಟೆ ಪಕ್ಕದಲ್ಲಿ ಇರೋದು ಚಿಕ್ಕನಹಳ್ಳಿ ಅಂತ ಹೇಳ್ಬಿಟ್ಟು ಅವರ ಒಂದು ಸ್ವಂತ ಸ್ಥಳ. ಎರಡನೇದಾಗಿ ಬಂದು ನಮ್ಮ ತಾಯಿಯವರಾದಂಥ ಜಯಲಕ್ಷ್ಮಮ್ಮನವರು ಅವರು ಬಂದು ಟಿ ಚೆನ್ನೈನವರಿಗೆ ಎರಡನೇ ಧರ್ಮ ಪತ್ನಿಯವರು. ಹೌದು, ಕೋಲಾರ, ಕೋಲಾರ ಗಾಂಧಿನಗರ ವಾಸಸ್ಥಳ. ಮೂರನೇದಾಗಿ ಡಿ ಶಾರದಾ ಅಂತ ಹೇಳ್ಬಿಟ್ಟು ಅವರು ಬಂದು ಟಿ ಚೆನ್ನೈನವರ ಮೂರನೇ ಧರ್ಮ ಪತ್ನಿ. ಟಿ ಚೆನ್ನೈನ ಮೂರನೇ ಧರ್ಮ ಪತ್ನಿ ಆದವರು ಅವರಿಗೆ ಬಾಲಾಜಿ ಅಂತ ಹೇಳ್ಬಿಟ್ಟು ಅವರು ದೊಡ್ಡವರು. ಎರಡನೇ ಧರ್ಮ ಪತ್ನಿ ಆದವರು ಅವರು ಜಯಲಕ್ಷ್ಮ ಅವರಿಗೆ ನಾನು ಕಡೆಯ ಮಗನಾಗಿರೋ ಹೇಳ್ತೀನಿ. ಈಗ ಮುದ್ದು ಗಂಗಾಧರ ಇದ್ರಲ್ಲ, ಮುದ್ದು ಗಂಗಾಧರ ಕೂಡ ನಮ್ಮ ತಾಯಿಯವರಾದ ಜಯಲಕ್ಷ್ಮಮ್ಮವರು ಮತ್ತು ಬಾಲಾಜಿ ಅವರ ತಾಯಿಯವರಾದ ಡಿ ಶಾರದಮ್ಮನವರು ಒಂದೇ ತಾಯಿ ಮಕ್ಕಳು. ನಮ್ಮ ತಾಯಿಯವರು ಮುದ್ದು ಅಂದರೆ ನಮ್ಮ ತಾಯಿಯವರು ಜಯಲಕ್ಷ್ಮ ಅಮ್ಮದಿರಲ್ಲ, ಸ್ವಂತ ಅಣ್ಣ ಬಂದು ತಿರುಮಲಯ್ಯ ಅಂತ ಹೇಳ್ಬಿಟ್ಟು ಸ್ವಂತ ತಹಶೀಲ್ದಾರ್ ಆಗಿದ್ರಲ್ಲ ತಿರುಮಲಯ್ಯ ಅಂತ ಹೇಳ್ಬಿಟ್ಟು ಸ್ವಂತ ಅಣ್ಣ. ಇವರು ಸಾಕಿ ಬೆಳೆಸಿ ನಮ್ಮ ಸೋದರ ಮಾವನೇ ಅಂದರೆ ನಮ್ಮ ತಾಯಿಯವರ ಅಣ್ಣವನೇ, ಅವರೇ ನಮ್ಮ ತಾಯಿಯವರ ತಾಯಿಯವರ ಅಂದರೆ ಕೂಡ ಮತ್ತು ನಮ್ಮ ಚಿಕ್ಕಮ್ಮನ ಬೆಳೆಸಿ ಎಲ್ಲ ಸಾಕಿ ಸಲುವಿ ಮದುವೆ ಮಾಡಿಕೊಟ್ಟಿದ್ದು ಬೆಂಗಳೂರಿನ ಮರಿಯಪ್ಪನ ಪಾಳ್ಯದಲ್ಲಿ. ಈ ರೀತಿ ನಮಗೆ ಸಂಬಂಧ ಇದೆ. ಈ ರೀತಿಯಲ್ಲಿ ಕೂಡ ತಿರುಮಲಯ್ಯನವರಿಗೆ ಅವರು ಮೊಮ್ಮಗ ಆಗ್ತಾರೆ, ನಮ್ಮ ತಂದೆಯವರಾದ ಟೀಚರ್ನವರು ಕೂಡ ಮೊಮ್ಮಗಿದ್ದಾರೆ. ಈ ರೀತಿ ಸಂಬಂಧ ಇರುವಾಗ ಬಾಲಾಜಿಯವರು ಇಲ್ಲ ಸಲ್ಲದ ಸುಳ್ಳು ಸುದ್ದಿಗಳನ್ನು ಮತ್ತೆ ಸತ್ಯಕ್ಕೆ ದೂರವಾಗಿರೋದು ನಿಜ. ಯಾರು ಸರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬಾಲಾಜಿಯವರ? ಸರಿ ಸರಿ ಸರ್, ಅದು ನಾವು ಸ್ಟೇಟ್ಮೆಂಟು ನಾವು ನೀವು ಈಗ ಹೇಳ್ತಾ ಇದ್ರೆ ಬಾ ಸ್ಟೇಟ್ಮೆಂಟು ನಮಗೆ ಗೊತ್ತಿರೋದು ವಿಚಾರ, ನಮಗೆ ನಾವು ನೋಡಿಲ್ಲ. ಬಟ್ ಈಗ ಹೇಳ್ತಾ ಇದ್ರೆ ಯಾರು ಚೆನ್ನೈನವರು ಮೊಮ್ಮಗಳ ಅಂತ ಹೇಳಿ ಬಾಲಾಜಿಯವರು ಹೇಳಿದ್ದಾರೆ ಆಗ ಸ್ಟೇಟ್ಮೆಂಟ್ ಐತೆ. ಹೌದು ಹೌದು ಸರ್, ನಿಜಾನೇ ನಿಜಾನೇ. ವರ್ಷೆಯಲ್ಲಿ ಚೆನ್ನೈನವರು ತಾತ ಆಗಬೇಕು, ತಿರುಮಲಯ್ಯನವರು ತಾತ ಆಗಬೇಕು. ಇದು ಯಾಕೆನವೇ ಈಗ ನಾವು ಈಗಲೇ ಈ ಸುದ್ದಿಗೋಷ್ಠಿನ ಯಾವತ್ತೂ ಬಂದಿಲ್ಲ. ಯಾಕೆ ನಾವು ಸುದ್ದಿಗೋಷ್ಠಿಗೆ ಬರಬೇಕಾಗಿದ್ರೆ ಅಂದರೆ ಒಂದು ವಿಚಾರ ನಾಲ್ಕು ಗೋಡೆಯಲ್ಲಿ ಮಾತಾಡ್ಕೊಬೇಕನ್ನೋ ವಿಚಾರನ ಬಂದು ಆಚೆ ಹೋದಾಗ ನಾವು ಮತ್ತೆ ನಮ್ಮ ಒಂದು ಕುಟುಂಬಕ್ಕೆ ಅಷ್ಟೇ ಮತ್ತು ನಮ್ಮ ಒಂದು ಎಲ್ಲದಕ್ಕೂ ಒಂದು ಕೆರಿಯರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ವಿಧಿ ಇಲ್ಲದೆ ಈ ಒಂದು ಸುದ್ದಿಗೋಷ್ಠಿ ನಮ್ಮ ಚೆನ್ನೈನ ಕುಟುಂಬದ ಸುದ್ದಿಗೋಡಿಸಿ ನಡೆಸೋ ಒಂದು ಪ್ರಮೇಯ ಇಲ್ಲಿಗೆ ಬಂದಿದೆ. ಆ ಕಾರಣದಿಂದ ನಾವು ಇಲ್ಲಿಗೆ ಬಂದಿ. ಯಾರು ಯಾರು ಏನಂತ ಮುದ್ದು ಗಂಗಾಧರ್ ಇಲ್ಲ, ನಾವು ಪೇಪರ್ ಸ್ಟೇಟ್ಮೆಂಟ್ ನೋಡಿದ್ದೀವಿ. ಬಾಲಾಜಿ ಅವ್ರದ್ದು ಮೊನ್ನೆ ಇಲ್ಲಿ ಒಂದನೇ ತಾರೀಕು ಗುರುವಾರ ಬಂದು ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ನಾವು ಪೇಪರ್ನಲ್ಲಿ ಇಲ್ಲಿ ಪ್ರಜಾವಾಣಿಯಲ್ಲಿ ನೋಡಿದಾಗ ನಮಗೆ ಮಾನಸಿಕ ಬೇಜಾರಾಗಿ ನಮ್ಮ ಕುಟುಂಬದವರಿಗೆ ಮಾನಸಿಕ ಬೇಜಾರಾಗಿ ನಾವು ಎಲ್ಲ ಮಾತಾಡಿಕೊಂಡು ನಾವು ಈಗ ನಾವು ಒಂದು ಹೇಳಿಕೆ ಕೊಡಲಿಲ್ಲ ಅಂದರೆ ಈಗ ಮುಂದಕ್ಕೆ ಮತ್ತೆ ಈ ಬಾಲಾಜಿ ಚೆನ್ನೈಯವರು ಅಂದರೆ ನಮ್ಮ ಅಣ್ಣವರು ಮತ್ತೆ ಹೇಳಿಕೆ ಕೊಟ್ಟು ನಮ್ಮ ಕುಟುಂಬದಲ್ಲಿ ಇರಿಸು ಮರಸು ಮಾಡ್ತಾರೆ, ನಮಗೆ ಒಂದು ತೊಂದರೆ ಆಗುತ್ತೆ ಅಂತೇಳ್ಬಿಟ್ಟು ನಾವೇ ಸ್ವಂತ ವಿಚಾರ ಮಾಡಿ ನಮ್ಮ ಕುಟುಂಬ ವರ್ಗದವರೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಿ ನಾವು ಈ ಒಂದು ಸುದ್ದಿಗೋಷ್ಠಿ ನಡೆಸಬೇಕಂತ ನಾವು ಈ ಸ್ಥಳಕ್ಕೆ ಬಂದಿದ್ದೀವಿ. ಇಲ್ಲ, ವೈಯಕ್ತಿಕವಾಗಿ ಯಾವ ರೀತಿ ಇಲ್ಲ. ಈಗ ಯಾರು ಬಾಲಾಜಿಯವರು ಸರ್? ಬಾಲಾಜಿಯವರು ಚೆನ್ನಾರ ಅಂದ್ರೆ ಇವತ್ತು ನಾವು ಹೇಳಿಲ್ಲ ಬಾಲಾಜಿ ಚೆನ್ನ ಹೊಸದಾಗೇನಿಲ್ಲ. ಕಾರಣ ಅಂದ್ರೆ ಕೂಡ ಬೇರೆಯವರು ಕುಟುಂಬದ ಕಲ ವೈಯಕ್ತಿಕ ದೇಶಗಳು ಇಲ್ಲ, ಯಾವ ಒಂದು ಆಸ್ತಿಗಳಲ್ಲೂ ಯಾವುದು ಇಲ್ಲ, ಮತ್ತೆ ಯಾವ ಕೋರ್ಟ್ ಕಚೇರಿ ಇಲ್ಲ, ಯಾವುದು ಕಲಹ ಇಲ್ಲ, ಯಾವುದು ನೇರವಾದ ಒಂದು ಅವರ ಒಂದು ಯಾವುದು ಜಗಳ ಯಾವುದೂ ಇಲ್ಲ.